ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಯು ಉಪನ್ಯಾಸಕರ ವಿಭಾಗದಲ್ಲಿ ಅಜಂತ ಮತ್ತು ಎಲಿಫಂಟಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಶೇಷ ಅಂಶಗಳನ್ನು ಗಮನಿಸೋಣ. ಅಜಂತವನ್ನು ಏಷ್ಯಾ ಕಲೆಯ ತೊಟ್ಟಿಲು ಎಂದು ಕರೀತಾರೆ. ಅಜಂತವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಅಜಂತ ಎಂಬ ಹಳ್ಳಿಯ ಪಕ್ಕದಲ್ಲಿ ಈ ಗುಹೆಗಳು ಕಂಡು ಬಂದದ್ರಿಂದ ಅವುಗಳನ್ನು ಅಜಂತ ಗುಹೆಗಳು ಎಂದು ಕರೀತಾರೆ. ಈ ಅಜಂತದ ಗುಹೆಗಳು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲಿ ಕ್ರಿಸ್ತಪೂರ್ವ 2 ಕ್ರಿಸ್ತಶಕ 7ನೇ ಶತಮಾನದ ನಡುವೆ ನಿರ್ಮಾಣವಾದಂತಹ 30 ಗುಹೆಗಳನ್ನು ಕಾಣಬಹುದು. ಅವುಗಳಲ್ಲಿ 16 ಗುಹೆಗಳಲ್ಲಿ ಮಾತ್ರ ವರ್ಣಚಿತ್ರಗಳು ಕಂಡುಬಂದಿವೆ. ಈ ಗುಹೆಗಳಲ್ಲಿ ಅರಮನೆ, ರಾಜರಾಣಿ, ಯುದ್ಧದ ದೃಶ್ಯಗಳು, ಹೂ ಮರಬಳ್ಳಿಗಳು, ಯಕ್ಷ ಯಕ್ಷಿಣಿಯರು, ಆನೆ, ಮೊಲಗಳು, ಅಪ್ಸರಿಯರ, ಗಂಧರ್ವರ ಸುಂದರವಾದಂತಹ ದೃಶ್ಯಗಳನ್ನು ಗಮನಿಸಬಹುದು. ಇತಿಹಾಸಕಾರರಾದ ರೋಥನ್ಸ್ಟನ್ ಅವರು ಹೇಳುವಂತೆ, ಗುಹೆಗಳ ಗೋಡೆಗಳ ಕಂಬಗಳ ಮೇಲಿನ 100 ಚಿತ್ರಗಳಿಂದ ನಮ್ಮ ಕಣ್ಣ ಮುಂದೆ ನಾಟಕವೊಂದು ಜರುಗುತ್ತಿದ್ದಂತೆ ಭಾಸವಾಗುತ್ತದೆ. ಈ ನಾಟಕದಲ್ಲಿ ಸನ್ಯಾಸಿಗಳು, ರಾಜರಾಣಿಯರು, ಋಷಿ ಮುನಿಗಳು, ಸ್ತ್ರೀ ಪುರುಷರು, ಹೂದೋಟ ಮರಬಳ್ಳಿಗಳು, ಆಸ್ಥಾನಿಕರು, ನಗರಗಳ ಚಿತ್ರ ದೃಶ್ಯಗಳು ನಮ್ಮನ್ನ ಯಾವುದೋ ಒಂದು ಲೋಕದಲ್ಲಿ ತೇಲುತ್ತಿರುವಂತೆ ಮಾಡುತ್ತವೆ ಎಂದಿದ್ದಾರೆ. ಅಜಂತದಲ್ಲಿನ ಕೆಲವು ಪ್ರಮುಖ ಗುಹೆಗಳು. 1ನೇ ಗುಹೆ. ಈ 1ನೇ ಗುಹೆಯಲ್ಲಿ 2ನೇ ಪುಲಿಕೇಶಿಯು ಪರ್ಸಿಯಾದ ರಾಯಭಾರಿಯಾದ ಖುಸ್ರೌನನ್ನ ಆಹ್ವಾನಿಸುತ್ತಿರುವಂತಹ ಸುಂದರವಾದ ದೃಶ್ಯವಿದೆ. ಜೊತೆಗೆ ಬೋಧಿಸತ್ವ, ಪದ್ಮಪಾಣಿ, ಅವಲೋಕಿತೇಶ್ವರರ ದೃಶ್ಯಗಳನ್ನು ಕೂಡ ಗಮನಿಸಬಹುದು. 2ನೇ ಗುಹೆ. ಈ 2ನೇ ಗುಹೆಯಲ್ಲಿ ಬುದ್ಧನ ಜನನ ಹಾಗೂ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕಾಣಬಹುದು. 10ನೇ ಗುಹೆ. ಈ 10ನೇ ಗುಹೆಯಲ್ಲಿಯೂ ಕೂಡ ಬುದ್ಧನ ಜನನ ಹಾಗೂ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಂತಹ ದೃಶ್ಯಗಳು ಕಂಡುಬಂದಿವೆ. 16ನೇ ಗುಹೆ. ಈ 16ನೇ ಗುಹೆಯಲ್ಲಿ ಮರಣಶೈಲಿಯಲ್ಲಿರುವ ರಾಜಕುಮಾರಿ, ಬುದ್ಧನು ಸುಜಾತಾಳಿಂದ ಭಿಕ್ಷಾನವನ್ನು ಪಡೆಯುತ್ತಿರುವಂತಹ ದೃಶ್ಯ ಹಾಗೂ ಬುದ್ಧನ ಮಹಾಪರಿತ್ಯಾಗಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಗಮನಿಸಬಹುದು. 17ನೇ ಗುಹೆ. ಈ 17ನೇ ಗುಹೆಯಲ್ಲಿ ಯಶೋಧರೆಯು ರಾಹುಲನನ್ನು ಬುದ್ಧನಿಗೆ ಅರ್ಪಿಸುತ್ತಿರುವಂತಹ ತಾಯಿ ಮಗುವಿನ ದೃಶ್ಯವಿದ್ದು, ಈ ದೃಶ್ಯವನ್ನು ಏಷ್ಯಾದಲ್ಲಿಯ ಅತ್ಯಂತ ಅದ್ಭುತವಾದ ದೃಶ್ಯ ಎಂದು ಕರೆಯಲಾಗಿದೆ. ಜೊತೆಗೆ ಈ 17ನೇ ಗುಹೆಯಲ್ಲಿ ರಾಜರಾಣಿಯರು, ಮೆರವಣಿಗೆಯ ದೃಶ್ಯಗಳು ಮತ್ತು ಗಾಂಧರ್ಯರ ದೃಶ್ಯಗಳನ್ನು ಕೂಡ ಗಮನಿಸಬಹುದು. 19ನೇ ಗುಹೆ. ಈ 19ನೇ ಗುಹೆಯಲ್ಲಿ ಬುದ್ಧನು ಗುರುವಾಗಿ ಕಪಿಲ ವಸ್ತುವಿಗೆ ಹಿಂದಿರುಗುತ್ತಿರುವಂತಹ ದೃಶ್ಯವನ್ನು ಗಮನಿಸಬಹುದಾಗಿದೆ. ಎಲಿಫಂಟ. ಮುಂಬೈಯಿಂದ 6 ಮೈಲಿ ದೂರದಲ್ಲಿರುವ ಈ ಎಲಿಫಂಟಾದ ಮೊದಲ ಹೆಸರು ಗೋವಕಪುರಿ ಅಥವಾ ಘರಾಪುರಿ ಆಗಿತ್ತು. ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು ಇಲ್ಲಿ ದೊಡ್ಡ ಆನೆಯ ಆಕಾರದ ಬಂಡೆಯನ್ನು ಕಂಡು ಅದನ್ನು ಎಲಿಫಂಟಾ ಎಂದು ಕರೆದರು. ಈ ಎಲಿಫಂಟಾದಲ್ಲಿ ರಾಷ್ಟ್ರಕೂಟರ ಕಾಲದ 7 ಗುಹೆಗಳಿದ್ದು, ಅವುಗಳಲ್ಲಿ ತ್ರಿಮೂರ್ತಿ ಗುಹೆಯು ಅತ್ಯಂತ ದೊಡ್ಡದಾದ ಗುಹೆಯಾಗಿದೆ. ಈ ತ್ರಿಮೂರ್ತಿ ಗುಹೆಯು 130 ಅಡಿ ಚಚೌಕಾರವಾಗಿದ್ದು, ಇದರಲ್ಲಿ 30 ದೊಡ್ಡ ದೊಡ್ಡ ಕಂಬಗಳಿರುವ ಮಹಾಮಂಟಪವನ್ನು ಕೂಡ ಗಮನಿಸಬಹುದು. ಈ ತ್ರಿಮೂರ್ತಿ ಗುಹೆಯ ಮಂಟಪದಲ್ಲಿ 4 ದಿಕ್ಕುಗಳಿಗೂ 4 ಬಾಗಿಲುಗಳಿರುವ ಗರ್ಭಗೃಹವಿದೆ. ಈ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು, ಜೊತೆಗೆ ಬೃಂದಾಕಾರದ 23 ಅಡಿ ಎತ್ತರದ ತ್ರಿಮೂರ್ತಿ ವಿಗ್ರಹವನ್ನು ಗಮನಿಸಬಹುದು. ಈ ತ್ರಿಮೂರ್ತಿ ವಿಗ್ರಹಕ್ಕೆ ಮಹೇಶ್ವರ ವಿಗ್ರಹ ಎಂತಲೂ ಕೂಡ ಕರೀತಾರೆ. ಈ ತ್ರಿಮೂರ್ತಿ ವಿಗ್ರಹವನ್ನು ಸೃಷ್ಟಿ, ಸ್ಥಿತಿ, ಲಯದ ಪ್ರತೀಕವೆಂತಲೂ ಕೂಡ ಬಣ್ಣಿಸಲಾಗಿದೆ. ಈ ವಿಗ್ರಹವು ಭಯಂಕರವಾದ ಭೈರವ ರೂಪ, ಶಾಂತವಾದಂತಹ ಶಿವನ ರೂಪ ಮತ್ತು ಅರ್ಧನಾರೇಶ್ವರರ ರೂಪವನ್ನು ಸಂಕೇತಿಸುವಂಥದ್ದು. ಈ ತ್ರಿಮೂರ್ತಿ ವಿಗ್ರಹದ ಪಕ್ಕದಲ್ಲಿ ಗಿರ್ಜಾ ಕಲ್ಯಾಣ, ನಟರಾಜ, ಅರ್ಧನಾರೀಶ್ವರರ ಚಿತ್ರಗಳನ್ನು ಕೂಡ ನಾವು ಗಮನಿಸಬಹುದು.